ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ನಮ್ಮ ಮನೆಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ನಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಜೊತೆಗೆ ಹಾಗೆಯೇ ಮನೆಯಲ್ಲಿ ಒಂಥರ ಯಾವಾಗಲೂ ಜಗಳ ಆಗೋದು, ಆ ರೀತಿಯೆಲ್ಲ ಆಗ್ತಾ ಇರುತ್ತೆ. ಕೆಲವೊಂದು ತಪ್ಪುಗಳು ನಾವು ಮಾಡ್ತಾ ಇರ್ತೀವಿ, ಆ ತಪ್ಪುಗಳನ್ನು ನಾವು ಸರಿ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಇವತ್ತು ಮುಖ್ಯವಾಗಿ ನಾವು ಮನೆಯಲ್ಲಿ ಮಾಡಬಾರ್ದಂಥ ಒಂದು ತಪ್ಪು ಯಾವುದಪ್ಪ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಆ ರೀತಿ ನಿಮಗೆ ಮನೆಯಲ್ಲಿ ಯಾವಾಗಲೂ ಆಗ್ತಾ ಇದ್ದರೆ ಅದಕ್ಕೆ ಪರಿಹಾರನೂ ಸಹ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನಲ್ಲಿ ತಿಳಿಸ್ಬೇಕಾಗಿರೋವಂಥ ವಿಷಯ ಏನಪ್ಪ ಅಂತಂದರೆ, ಮನೆಯ ಮೂಲೆಗಳಲ್ಲಿ ನೋಡಿ ಈ ರೀತಿ ಜೇಡ ಬಲೆ ಕಟ್ತಾ ಇರುತ್ತೆ. ಆ ರೀತಿ ಮನೆಗಳಲ್ಲಿ ಜೇಡ ಬಲೆ ಕಟ್ಟಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಆ ರೀತಿ ಏನಾದರೂ ನಿಮ್ಮ ಮನೆಯಲ್ಲಿ ಜೇಡ ಯಾವಾಗಲೂ ಬಲೆ ಕಟ್ತಾ ಇದೆ ಅಂದರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಯಾವಾಗಲೂ ನೀವು ಕ್ಲೀನ್ ಮಾಡೋ ಟೈಮಲ್ಲಿ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ, 15 ದಿನಕ್ಕೊಂದ್ಸರಿ ಈ ರೀತಿ ಮೂಲೆಗಳಲ್ಲೆಲ್ಲ ನಾವು ಆ ಒಂದು ಧೂಳು ಅಥವಾ ಈ ಬಲೆ ಕಟ್ಟೋದು ಅದನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ಆ ರೀತಿ ಜೇಡ ಯಾವಾಗಲೂ ಬಲೆ ಕಟ್ಟಿದ್ರೆ ಮನೆಗೆ ದರಿದ್ರ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಜೇಡ ಬಲೆ ಕಟ್ಟಬಾರ್ದು ಅಂದರೆ ಒಂದು ಎಫೆಕ್ಟಿವ್ ಆದಂಥ ಟಿಪ್ ಇದೆ, ಅದನ್ನು ನೀವು ಮಾಡಿದ್ರೆ ಖಂಡಿತ ಯೂಸ್ ಆಗತ್ತೆ. ಅದಕ್ಕೆ ಫಸ್ಟ್ ನಾನು ಇಲ್ಲಿ ತೊಗೊಂಡಿರೋವಂಥದ್ದು ನ್ಯಾಪ್ತಲಿನ್ ಬಾಲು. ಒಂದು ನ್ಯಾಪ್ತಲಿನ್ ಬಾಲ್ ತೊಗೊಂಡಿದ್ದೀನಿ ನಾನು. ನೀವು ಎಲ್ಲ ಈ ರೀತಿ ಒಂದು ಪ್ರಿಪೇರ್ ಮಾಡಿಕೊಂಡ್ರೆ ಎಲ್ಲ ಮೂಲೆಗಳನ್ನು ಸಹ ನೀವು ಈ ಒಂದು ನೀರಲ್ಲಿ ಒರೆಸ್ಕೋಬೋದು ಆರಾಮಾಗಿ. ಇದನ್ನು ಕಂಪ್ಲೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ, ನ್ಯಾಪ್ತಲಿನ್ ಬಾಲನ್ನು. ನಿಮಗೆ ನ್ಯಾಪ್ತಲಿನ್ ಬಾಲ್ ಅಲ್ಲದೆ ಇದರ ಪೌಡ್ರ್ ಸಹ ಸಿಗುತ್ತೆ. ನೀವು ಅದನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು, ಅದನ್ನು ಬೇಕಾದರೂ ತೊಗೊಂಡು ಒಂದು ಸ್ಪೂನ್ ಅಷ್ಟು ಹಾಕ್ಕೋಬೋದು. ನೋಡಿ ಈ ರೀತಿ ಕಂಪ್ಲೀಟಾಗಿ ಪುಡಿ ಆಗಬೇಕು. ಆ ರೀತಿ ಪೌಡ್ರ್ ಮಾಡಿಕೊಂಡು ಈಗ ಇದನ್ನು ನಾವು ಎರಡು ಮಗ್ಗಷ್ಟು ನೀರನ್ನು ನಾನು ಒಂದು ಬಕೆಟಲ್ಲಿ ತೊಗೊಂಡಿದ್ದೀನಿ. ಎರಡು ಮಗ್ಗಷ್ಟು ನೀರಾದರೆ ಸಾಕು ನಮಗೆ. ಈಗ ಈ ಒಂದು ನೀರಿಗೆ ನಾನು ಫಸ್ಟು ನೋಡಿಲಿ 200 ml ವಿನಿಗರು, ನನಗೆ ಇಲ್ಲಿ 100 ml ಆದರೆ ಸಾಕಾಗತ್ತೆ. ಹಾಗಾಗಿ 100 ml ವಿನಿಗರ್ನ ನಾನು ಈ ನೀರಿಗೆ ಎರಡು ಮಗ್ಗಷ್ಟು ನೀರಿಗೆ ಹಾಕಿದ್ದೀನಿ. ಈ ವಿನಿಗರ್ ಇಲ್ಲ ಅಂತನ್ನೋರು ಒಂದು 2-3 ನಿಂಬೆಹಣ್ಣನ್ನು ಸಹ, ಅಂದರೆ ನಿಂಬೆಹಣ್ಣಿನ ರಸನ ಸಹ ಹಿಂಡಿ ಹಾಕ್ಬೋದು. ನಂತರ ನೋಡಿ ಈ ಪೌಡ್ರ್ ಮಾಡಿರುವಂಥ ಈ ಒಂದು ನ್ಯಾಪ್ತಲಿನ್ ಬಾಲ್ ಏನಿದೆ ಅದನ್ನು ಸಹ ನಾನು ಇದಕ್ಕೆ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ, ಆ ಒಂದು ನ್ಯಾಪ್ತಲಿನ್ ಬಾಲ್ಸು ನೀಟಾಗಿ ಪೌಡ್ರ್ ಮಾಡಿಲ್ಲ ಅಂತಂದರೆ ಅದು ಉಂಡೆ ಉಂಡೆ ಥರನೇ ಹಾಗೆ ಇರುತ್ತೆ. ಈ ಒಂದು ಇದರ ಒಂದು ವಾಸನೆ ಆ ನೀರಿಗೆ ಇಳಿದ್ರೆ ಸಾಕು ನಮಗೆ. ಹಾಗಾಗಿ ನೆಕ್ಸ್ಟು ನಾವು ಇದನ್ನು ಆ ಗೋಡೆಗಳ ಮೂಲೆಗಳಲ್ಲೆಲ್ಲ ಒರೆಸ್ಕೋಬೇಕು. ಹಾಗಾಗಿ ನಿಮ್ಮ ಮನೆಯಲ್ಲಿ ಒಂದು ಮಾಪ್ದು ಕೋಲ್ಗಳೆಲ್ಲ ಇರುತ್ತಲ್ಲ, ಆ ಕೋಲನ್ನು ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಅಷ್ಟುದ್ದ ನಿಮಗೆ ಸಿಗೋ ರೀತಿ ಯಾವುದಾದ್ರೂ ಕೋಲ್ ಇದ್ದರೂ ಸಹ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ದಪ್ಪ ಇರುವಂಥ ಬಟ್ಟೆನೇ ನೀವು ಸುತ್ತಕೋಬೇಕಾಗತ್ತೆ. ಸುತ್ಕೊಂಡ್ಬಿಟ್ಟು ಅದನ್ನು ಒಂದು ದಾರದಿಂದ ಕಟ್ಕೊಳ್ಳಿ. ಕಟ್ಕೊಂಡು ನಂತರ ಈ ನೀರಲ್ಲಿ ಅದ್ದಿ ಫುಲ್ ನೀರನ್ನು ಪ್ರೆಸ್ ಮಾಡಬೇಡಿ, ಸ್ವಲ್ಪ ಅದರಲ್ಲಿ ನೀರಂಶ ತೇವಾಂಶ ಇರಲಿ. ನಂತರ ಏನು ಮಾಡಿ ನೋಡಿ, ಈ ರೀತಿ ಆ ಮೂಲೆಗಳಲ್ಲೆಲ್ಲ ಈ ರೀತಿ ನಾವು ಈ ಬಟ್ಟೆನಲ್ಲಿ ಒರೆಸಿದ್ರೆ ಆ ಒಂದು ವಿನಿಗರ್ ಸ್ಮೆಲ್ಲಿಗೆ, ಆ ಒಂದು ಸ್ಮೆಲ್ಲಿಗೇ ಆ ಜೇಡಗಳು ಬಲೆ ಕಟ್ಟೋದಿಲ್ಲ. ಮುಂಚೆನೇ ಹೇಳ್ದಂಗೆ ವಿನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸನಾದರೂ ಹಾಕ್ಕೊಳ್ಳಿ. ಎರಡರಲ್ಲಿ ಯಾವುದು ಹಾಕ್ಕೊಂಡ್ರೂ ನಿಮಗೆ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ನಿಮಗೆ ಆ ರೀತಿ ಬಲೆ ಕಟ್ತಾ ಇದೆ ಅಂತಂದರೆ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಆವಾಗವಾಗ ನೋಡಿ ಈ ರೀತಿ ನೀರಲ್ಲಿ ಅದ್ಕೊಂಡು ಸ್ವಲ್ಪ ಲೈಟಾಗಿ ಈ ರೀತಿ ಹಿಂಡಿಬಿಟ್ಟು ಎಲ್ಲ ಮೂಲೆಗಳನ್ನು ಈ ನೀರಲ್ಲಿ ಒರೆಸಿ. ಈ ಥರ ಗೋಡೆಗಳ ಮೂಲೆಗಳಷ್ಟೇ ಅಲ್ಲ, ನಿಮಗೆ ಕಿಟಕಿಗಳ ಒಂದು ಗ್ರಿಲ್ಸ್ ಮಧ್ಯದಲ್ಲೆಲ್ಲ ಒಂದೊಂದು ಸರ್ತಿ ಜೇಡ ಬಲೆ ಕಟ್ಟತ್ತಲ್ಲ, ಅದಕ್ಕೂ ಅಷ್ಟೇ ನೀವು ಈ ಒಂದು ಬಟ್ಟೆನ ಚೆನ್ನಾಗಿ ಹಿಂಡಿಬಿಟ್ಟು ಈ ರೀತಿ ಆ ಸಂಧಿಗಳಲ್ಲೆಲ್ಲ ನೋಡಿ ಈ ರೀತಿ ಒರೆಸ್ಬಿಟ್ರೆ ಆ ಸ್ಮೆಲ್ಲಿಗೇ ನಿಮಗೆ ಜೇಡನೂ ಬರಲ್ಲ, ಬಲೆನೂ ಸಹ ಕಟ್ಟೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದೆ ಅಂತ ಅನ್ಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ.